ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ RVR ರಂಗನಾಥಯ್ಯಂಗರ್ ವಿನಯ್ ಅವರ ತಂದೆ. ನಾನಿವತ್ತು ಹಬ್ಬಗಳೆಲ್ಲ ಬರ್ತಾಯಿದೆ, ಕಂಟಿನ್ಯೂಯಸ್ ಆಗಿ ಹಬ್ಬಗಳು ಬರ್ತಾಯಿದೆ. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಸೇರಿ ಅಥವಾ ಬೇರೆ ಬೇರೆ ಕೆಲವು ಸ್ವೀಟ್ಗಳನ್ನ, ಈ ರವೆ ಉಂಡೆ, ಸಜ್ಜಪ್ಪ, ಕಜ್ಜಾಯ, ಅತಿರಸ, ಆಮೇಲೆ ಕರ್ಜಿಕಾಯಿ, ಈ ಥರದ ಐಟಮ್ಸು ಒಂದೊಂದಾಗಿ ಈ ರೀತಿ ಇದನ್ನೆಲ್ಲ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀವಿ. ಬಹಳ ಜನ ಅಪೇಕ್ಷೆ ಪಟ್ಟಿದ್ರಿ. ಹಿಂದೆ ಒಗ್ಗರಣೆ ಡಬ್ಬಿಲುವೆ ನಾನು ರವೆ ಉಂಡೆ ತೋರಿಸಿದ್ದೆ, ತುಂಬ ಜನ ಇಷ್ಟಪಟ್ಟಿದ್ರಿ. ಹಾಗಾಗಿ ಇವತ್ತು ಕೂಡ ನಮ್ಮ ಕಲರ್ಸ್ ಟಾಕೀಸಿನ ವೀಕ್ಷಕರಿಗೆ ನಾನು ಹಬ್ಬಗಳಿಗೋಸ್ಕರ ರವೆ ಉಂಡೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಬಂಧುಗಳೇ, ನಾನು ರವೆ, ಚಿರೋಟಿ ರವೆ, ಉಪ್ಪಿಟ್ಟು ರವೆ ಬೇಡ, ಚಿರೋಟಿ ರವೆ 3 ಪಾವ್ ತೊಗೊಂಡಿದ್ದೀನಿ. 3 ಲೋಟ, ನೀವು ಯಾವುದೇ ಲೋಟದಲ್ಲಿ ಅಳತೆ ಮಾಡ್ಕೊಳ್ಳಿ, 3 ಲೋಟ. ಅದಕ್ಕೆ 4.25 ಲೋಟದಷ್ಟು ಸಕ್ಕರೆ, ಅಂದರೆ 3/4 ಕೆಜಿಯಷ್ಟು. ನಿಮಗೆ ರವೆ ತೊಗೊಂಡ್ರೆ 1 ಕೆಜಿ 100 ಗ್ರಾಮು, 1 ಕೆಜಿ 150 ಗ್ರಾಮ್ನಷ್ಟು ಸಕ್ಕರೆ. ಯಾವಾಗಲೂ ಪಾವು ಲೋಟದಲ್ಲಿ ಅಳತೆ ಮಾಡ್ಕೊಳ್ಳೋದು ಉತ್ತಮ. 4.25 ಪಾವು ಸಕ್ಕರೆ ಇದೆ, ಅದನ್ನು ನಾವು ಮಿಕ್ಸಿ ಮಾಡ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಂಡು, ನೀವು ಸಕ್ಕರೆ ಹಾಕಿದ್ರೆ ಪಾಕ ಬೇಕಾದರೂ ಮಾಡ್ಬೋದು. ನಾನು ಮಾಡೋ ಇವತ್ತು ಸಕ್ಕರೆ ಪುಡಿ ಮಾಡಿ ತೋರಿಸೋದು. 1 ಕೊಬ್ಬರಿನ ತುರಿದಿಟ್ಟಿದ್ದೀನಿ, ಇದನ್ನು ಪುಡಿ ಮಾಡ್ಕೊಂಬರೋಣ. ಒಣ ಕೊಬ್ಬರಿ, ಕೊಬ್ಬರಿನ ಪುಡಿ ಮಾಡ್ಕೊಂಡಿದ್ದೀನಿ. ಸಣ್ಣ ತುರಿ ಬರೋ ಕೊಬ್ಬರಿ ತುರಿ ಮಣೆ ಇದ್ದರೆ ಅದರಲ್ಲೇ ತುರ್ಕೊಳ್ಳಿ ಸಾಕು. ಇದು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, 150 ಗ್ರಾಮ್ನಷ್ಟು ತುಪ್ಪ ಹಾಕಿದ್ದೀನಿ. ಈಗ ರವೆ ಹಾಕೋಣ. 3/4 ಕೆಜಿ ರವೆ ಹಾಕಿದ್ದೀನಿ. ಈಗ ಕಮ್ಮಿ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಕಾವಿಟ್ಕೊಂಡ್ರೆ ರವೆ ಸೀದೋಗುತ್ತೆ, ನಿಮಗೆ ರವೆ ಉಂಡೆ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಹಂತದಲ್ಲಿ ಗೋಡಂಬಿ 150 ಗ್ರಾಮ್, ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು. 25 ಗ್ರಾಮು ಬಾದಾಮಿ, 25 ಗ್ರಾಮ್ ದ್ರಾಕ್ಷಿ, 10 ಲವಂಗ. ನಿಮಗೆ ಲವಂಗ ಇಷ್ಟ ಆಗಲ್ಲ ಅಂತಾದರೆ ಲವಂಗನ ಸ್ಕಿಪ್ ಮಾಡಿ. ಎಷ್ಟು ಮಟ್ಟ ಹುರಿಬೇಕು ಅಂತಂದರೆ, ಗೋಡಂಬಿ ಹೊಂಬಣ್ಣ ಬರೋ ತನಕ ನಾವು ರವೆನ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಕಮ್ಮಿ ಕಾವಲ್ಲಿ ಎಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ನಿಮಗೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ, ಹಸಕ್ಲಾಗಲ್ಲ. ರವೆ ಉಂಡೆ ನಾವು ಶುಭಗಳಲ್ಲೂ ಮಾಡ್ತೀವಿ. ಈಗ ದಸರಾ ಬಂತು, ಆಯುಧ ಪೂಜೆ, ಎಲ್ಲದಕ್ಕೂ ಕೇಳ್ತಾರೆ, ದೇವ್ರ ಹತ್ರ ಇಡೋದಕ್ಕೆ ಕೇಳ್ತಾರೆ. ದಸರಾದಲ್ಲಿ ಗೊಂಬೆ ಕೂರಿಸ್ತಾರಲ್ಲ, ಆ ಗೊಂಬೆ ಕೂರಿಸಿದಾಗ ಸಣ್ಣ ರವೆ ಉಂಡೆ ಮಾಡಿಕೊಡಿ, ಸಣ್ಣ ಕಜ್ಜಾಯ ಮಾಡಿಕೊಡಿ, ಸಣ್ಣ ಪುರಿ ಉಂಡೆ ಮಾಡಿಕೊಡಿ, ಬಂದ ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಇವೆಲ್ಲ ತಿಂಡಿಗಳನ್ನ ನಾನು ಮಾಡಿಕೊಡ್ತೀನಿ. ಹಿಂದೆ ಮಕ್ಕಳು ಬೇಡ ಅಂತ ಇದ್ದರು, ಅತಿ ಶ್ರಮ ಮಾಡ್ಕೊಂಡು ಏನೂ ಮಾಡಬೇಡಪ್ಪ ಅಂತಾರೆ. ಹಾಗಾಗಿ ಅವ್ರ ಮಾತಿಗೂ ಬೆಲೆ ಕೊಡಬೇಕು. ನನಗೂ ಸೋಮಾರ್ತನ ಬರಬಾರ್ದು. ಆದಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿರೋ ತನಕ ಕಾಯಕವೇ ಕೈಲಾಸ ಅಂತ. ಮಕ್ಕಳು ಬೇಡ ಅಂತ ಅಂದರೂ ನನಗೆ ಖಂಡಿತ ಕೂರೋಕ್ಕಾಗಲ್ಲ, ಯಾಕೆಂದರೆ ಇಷ್ಟು ವರ್ಷ ದುಡಿದ ಜೀವ ನಾನು, ಯಾವತ್ತೂ ಸುಮ್ಮನೆ ಕೂತು ಊಟ ಮಾಡಿದವನಲ್ಲ. ನೋಡಿ, ಇದಲ್ಲದೆ ನಮ್ಮ ಕಲರ್ಸ್ ಟಾಕೀಸ್ ವಿಡಿಯೋ ವೀಕ್ಷಿಸಿದಂಥ ಅಭಿಮಾನಿಗಳು ತುಂಬ ಜನ ನನಗೆ ಸಾಂಬಾರು ಪುಡಿ ಬೇಕು, ವಾಂಗಿಭಾತ್ ಪುಡಿ ಬೇಕು, ಬಿಸಿಬೇಳೆಭಾತ್ ಪುಡಿ ಬೇಕು, ರಸಂ ಪುಡಿ ಬೇಕು, ಆಮೇಲೆ ಚಟ್ನಿ ಪುಡಿ ಬೇಕು, ಈ ಪುಳಿಯೋಗರೆ ಗೊಜ್ಜು ಬೇಕು ಅಂತ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಅದೆಲ್ಲ ಕೊಡ್ತಾಯಿದ್ದೀನಿ. ಅದರ ಜೊತೆಗೆ ಉಪ್ಪಿನಕಾಯಿನ ಕೂಡ ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ಇನ್ಸ್ಟಂಟ್ ರಸಂ ಪೌಡ್ರ್ ಅಂತ ಒಂದು ನಾನೇ ಕಂಡುಹಿಡಿದಿದ್ದೀನಿ. ಅದರ ರೆಸಿಪಿ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಈಗಾಗಲೇ ಅದರ ಸೇಲ್ಸನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ಈಗ ನೋಡಿ ಆಗಿದೆ ರವೆ. ಈ ಹಂತದಲ್ಲಿ ನಾನು ಸಕ್ಕರೆ ಪುಡಿ, ಈಗ ನೀವು ಎಷ್ಟು ಹಾಕ್ತೀರೋ 1.25 ಸಕ್ಕರೆ ಪುಡಿ. ಈಗ 4 ಗ್ಲಾಸು ನೀವು ರವೆ ಹಾಕಿದ್ರೆ 6 ಗ್ಲಾಸ್ ಸಕ್ಕರೆ ಪುಡಿ. ಇದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ನಿಮಗೆ ಜಾಸ್ತಿ ಅನಿಸುತ್ತೆ, ಸ್ವೀಟ್ ಜಾಸ್ತಿ ಅನಿಸುತ್ತೆ. ಈ ಹಂತದಲ್ಲಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ 1-2 ಚಮಚದಷ್ಟು ಏಲಕ್ಕಿ ಪುಡಿ. ನೋಡಿದ್ರಲ್ಲ ಎಷ್ಟೊತ್ತು ರವೆ ಹುರಿದೆ ಅಂತ. ನಾನು ಇಷ್ಟೊತ್ತು ಮಾತುಕತೆ ಹೇಳೋ ತನಕ ರವೆ ಹುರಿದಿದ್ದೀನಿ. ಹಾಗಾಗಿ ರವೆನ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಗಮ್ಮಂತ ರವೆಯ ಘಮ ಪರಿಮಳ ಬರಬೇಕು. ಈಗ ಸ್ಟವ್ ಆಫ್ ಮಾಡೋಣ. ನೀವು ಹಾಲು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಬಾಳಿಕೆ ಬರೋಲ್ಲ, ಮುಗ್ಗಲು ವಾಸನೆ ಬರುತ್ತೆ. ಮತ್ತು ದಯವಿಟ್ಟು ತೆಂಗಿನಕಾಯಿ ಹಾಕಬೇಡಿ. ಈ ಕೊಬ್ಬರಿ ಹಾಕಿ ಮಾಡಿದ್ರೆ ನೀವು 15 ದಿವಸ ಇಟ್ಟರೂ ಖಂಡಿತ ಕೆಡಲ್ಲ. ತೆಂಗಿನಕಾಯಿ ಹಾಕಿದ್ರೆ ಕೆಡುತ್ತೆ. ನೋಡಿ, ಇಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಇಲ್ಲಿ ರವೆ ಹುರಿದಿಟ್ಟಿರೋದಿದೆ. ಈಗ ಸ್ವಲ್ಪನೇ ನೋಡಿ, ಈ ಪಾತ್ರೆಗೆ ಅಥವಾ ಯಾವ್ದಾರು ನಿಮ್ಮಲ್ಲಿ ಒಂದು ಬೇಸನ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿನೀರು ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಅಕಸ್ಮಾತ್ ನೀರು ಜಾಸ್ತಿ ಆದರೆ ಮತ್ತೆ ರವೆ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಬಿಸಿನೀರು ಹಾಕಿದ ತಕ್ಷಣ ಸಕ್ಕರೆ ಹಾಕಿರೋದ್ರಿಂದ ತೆಳುವಾಗುತ್ತೆ ಮತ್ತು ರವೆ ಸೇರಿಸ್ಕೊಂಡು ನಾವು ಉಂಡೆ ಕಟ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಬಿಸಿ ಇದೆ, ಈ ಬಿಸಿ ಇರೋವಾಗಲೇ ಉಂಡೆ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಸೈಜ್ ಬೇಕಾದ್ರೂ ಕಟ್ಕೋಬೋದು. ನೋಡಿ ಒಂದು ಗೋಡಂಬಿ ಕಾಣೋ ಥರ ಹಿಂಗೆ ಹಾಕ್ಕೊಳ್ಳಿ, ಒಳಗಡೆ ಗೋಡಂಬಿ ಬಾದಾಮಿ ಎಲ್ಲ ಇದ್ದೇ ಇರುತ್ತೆ. ನೋಡಿ ಈ ರೀತಿ ಗೋಡಂಬಿ ಕಾಣಬೇಕು. ಕಲರ್ ಟಾಕೀಸ್ ಬಂಧುಗಳೇ, ರವಾ ಲಡ್ಡು ರವೆ ಉಂಡೆ ರೆಡಿಯಾಗಿದೆ. ತುಂಬ ಜನ ಕೇಳಿದ್ರಿ ರವೆ ಉಂಡೆ ತೋರಿಸಿ ರವೆ ಉಂಡೆ ತೋರಿಸಿ ಅಂತ. ಏನು ಯಾರಿಗೂ ಗೊತ್ತೇ ಇರಲ್ವ ರವೆ ಉಂಡೆ ಅಂತ ಅನ್ಕೋತಾರೆ ಕೆಲವರು. ರವೆ ಉಂಡೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾರಲ್ಲ, ರವೆ ಉಂಡೆ ಕೇಳ್ತಾರಲ್ಲ, ಗೊತ್ತಿಲ್ಲವಂತ. ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ, ಕಲಿಬೇಕಾದವರು ಎಷ್ಟೋ ಜನ ಇರ್ತಾರೆ. ಕಲ್ತಿರೋರು ಗೊತ್ತಿಲ್ಲದೆ ಇರೋರು ನೀವು ಹೇಳ್ಕೊಡಿ, ನೀವು ಕಲೀರಿ. ಕಲಿದೇ ಇರೋದನ್ನು ನೀವು ಕಲೀರಿ, ಕಲ್ತಿರೋದನ್ನ ಬೇರೆಯವರು ಕೂಡ ಹೇಳ್ಕೊಡಿ ಅಲ್ವಾ. ಈ ನೋಡಿ ರವೆ ಉಂಡೆ ಮಾಡಿದ್ದೀನಿ. ನೀರು ಹಾಕಿ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿನೀರು ಹಾಕಿ ತಣ್ಣೀರು ಹಾಕ್ಕೋಬೇಡಿ. ಸ್ವಲ್ಪ ನಿಮಗೆ ಶುರುವಿನಲ್ಲಿ ಬಿಸಿ ಅನಿಸುತ್ತೆ, ಆದರೆ ಅರ್ಥ ಕಟ್ಬೋದು ನೀವು. ಬೇಕಾದರೆ ಏನು ಬಿಸಿನಲ್ಲೇ ಕಟ್ಟಬೇಕು ಅಂತ ಏನಿಲ್ಲ, ನೀರು ಬಿಸಿ ಇರಬೇಕಷ್ಟೆ. ನೋಡಿ ಹೇಗೆ ಬಂದಿದೆ ನೋಡಿ, ಪರಿಮಳ, ತುಪ್ಪದ ಪರಿಮಳ, ಏಲಕ್ಕಿ ಪುಡಿಯ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ರವೆ ಹುರಿದಿರೋದು ರವೆ ಪರಿಮಳನೂ ಜೊತೆಗೆ ಮೇಳೈಸಿದೆ. ನೋಡಿ ನಾನು ರುಚಿ ನೋಡ್ತಾಯಿದ್ದೀನಿ. ನಾನು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಆದರೂ ನಿಮ್ಗಳಿಗೋಸ್ಕರ ನಾನೇ ತಿಂದೆ ಹೋಗ್ಬಿಟ್ರೆ ನಿಮಗೇನು ಗೊತ್ತಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ರುಚಿ ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಬಂಧುಗಳೇ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆಯೇ ನಾನು ಆಗಲೇ ಹೇಳಿದೆ, ಈ ವಿಡಿಯೋದಲ್ಲಿ ಯಾವುದೇ ವಿಧವಾದಂಥ ಪುಡಿಗಳಾಗಲಿ ತಿಂಡಿಗಳಾಗಲಿ ನನಗೆ ಆರ್ಡರ್ ಕೊಟ್ಟರೆ ನಾನು ಕಳಿಸ್ಕೊಡ್ತೀನಿ, ಪೋರ್ಟರ್ ಬುಕ್ ಮಾಡ್ತೀನಿ, ಅಥವಾ ತಾವೇ ಬಂದು ನಮ್ಮ ಲೊಕೇಶನ್ ಕಳಿಸ್ತೀನಿ, ಲೊಕೇಶನಿಗೆ ಬಂದು ತೊಗೊಂಡು ಹೋಗ್ಬೋದು. ಹಾಗೆ ಈಗ ನಮ್ಮ ರಾಜೇಶ್ ಅವರು ಇದ್ದಾರೆ ನಮ್ಮ ಸಪೋರ್ಟ್ಗೆ. ಇನ್ನಿಂಥವ್ರು ಬೆಂಬಲ ಇರೋವಾಗ ನನಗೇನು ಕಷ್ಟ, ಖಂಡಿತ ಶುರು ಮಾಡ್ತೀನಿ ಶೀಘ್ರದಲ್ಲೇ, ಆದಷ್ಟು ಶುರು ಮಾಡ್ತೀನಿ. ಅದಕ್ಕೂ ಕೂಡ ದಯವಿಟ್ಟು ನನ್ನ ಮಾಮಸ್ ಕೈ ರುಚಿ ಈಗ ಎಷ್ಟು ಅಡುಗೆಗಳನ್ನು ತೋರಿಸಿದ್ದೀನೋ ಅದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಪ್ರೋತ್ಸಾಹನ ನನ್ನ ಚಾನಲ್ಗೂ ಕೂಡ ಕೊಡಿ ಅಂತ ಕಳಕಳಿಯಿಂದ ಹೇಳ್ಕೊಡ್ತೀನಿ ಬಂಧುಗಳು. ನಮಸ್ಕಾರ.